ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಸದ್ಯ ಹಾಂಕಾಂಗ್ನಲ್ಲಿ ಎರಡು ಸಾವಿರ ಪ್ರಾಣಿಗಳನ್ನ ಕೊಲ್ಲಲು ಆದೇಶವನ್ನ ನೀಡಲಾಗಿದೆ ಸಾಕು ಪ್ರಾಣಿಗಳ ಅಂಗಡಿಯ ಮಾಲೀಕ್ ಕೋವಿಡ್ ಸೋಂಕು ತಗಲಿರುವ ಹಿನ್ನೆಲೆಯಲ್ಲಿ ಅಂಗಡಿಯಲ್ಲಿ ಮಾರಾಟಕ್ಕೆ ಇದ್ದ ಸುಮಾರು ಎರಡು ಸಾವಿರ ಪುಟ್ಟ ಪ್ರಾಣಿಗಳನ್ನ ಸಾಯಿಸುವಂತೆ ಹಾಂಗ್ಕಾಂಗ್ ಆಡಳಿತ ಪ್ರದೇಶ ಪ್ರಕಟಿಸಿದೆ ಕಾಂಗ್ ನಗರದಲ್ಲಿ ಹ್ಯಾಮರ್ಸ್ ಅಂತ ಹಾಗೂ ಇತರ ಸಾಕು ಪ್ರಾಣಿಗಳ ಆಮದನ್ನ ಕೂಡ ನಿಷೇಧಿಸುವುದಾಗಿ ಕೃಷಿ ಮೀನುಗಾರಿಕೆ ಹಾಗೂ ಸಂರಕ್ಷಣಾ ಇಲಾಖೆ ಸದ್ಯ ತಿಳಿಸಿದೆ ಸಾಕುಪ್ರಾಣಿ ಅಂಗಡಿಯ ಮಾಲೀಕನಿಗೆ ಸೋಮವಾರ ಕೋವಿಡ್ ಪರೀಕ್ಷೆಯಲ್ಲಿ ಡೆಲ್ಟಾ ರೂಪಾಂತರಿ ಪತ್ತೆಯಾಗಿತ್ತು ನಂತರ ಆತನ ಅಂಗಡಿಯಲ್ಲಿದ್ದ ನೆದರ್ಲ್ಯಾಂಡ್ನಿಂದ ಆಮದು ಮಾಡಿಕೊಂಡಿದ್ದ ಹಲವಾರು ಪುಟ್ಟ ಪ್ರಾಣಿಗಳಲ್ಲೂ ಕೂಡ ಸೋಂಕು ಪತ್ತೆಯಾಗಿದೆಯಂತೆ ಕೊರೋನಾ ವೈರಸ್ ಹರಡುವಲ್ಲಿ ಪ್ರಾಣಿಗಳು ಮಹತ್ವದ ಪಾತ್ರ ವಹಿಸುವುದಿಲ್ಲ ಅಂತ ಯುಎಸ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ತಿಳಿಸಿತ್ತು ಆದರೆ ಇವುಗಳಿಂದಲೂ ಸೋಂಕು ಹರಡುತ್ತೆ ಅಂತ ಹಾಂಕಾಂಗ್ನ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ನಿಮ್ಮ ಮನೆಯಲ್ಲಿರುವ ಸಾಕು ಪ್ರಾಣಿಗಳನ್ನ ಮನೆಯಲ್ಲೇ ಇಟ್ಟುಕೊಳ್ಬೇಕು ಅವುಗಳನ್ನು ಹೊರಗಡೆ ತರಬೇಡಿ ಸಾಕು ಪ್ರಾಣಿಗಳೊಂದಿಗೆ ಅದರ ಮಾಲೀಕರು ಉತ್ತಮ ನೈರ್ಮಲ್ಯದ ಬಗ್ಗೆ ಗಮನ ಹಾರಿಸುವುದು ಅಗತ್ಯ ಅವುಗಳಿಗೆ ಆಹಾರ ನೀಡುವುದು ಹಾಗೂ ಸ್ಪರ್ಶಿಸಿದ ಬಳಿಕ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಅಂತ ಇಲಾಖೆಯ ನಿರ್ದೇಶಕ ಸದ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಪ್ರಾತಿನಿತ್ಯ ನಿಮಗೆ ಬೇಕು ಅಂದರೆ ಈ ಕೂಡಲೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ